ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಎನ್ ಬಿ. ಈ ವಿಡಿಯೋದಲ್ಲಿ ನಾವು ಕಿತ್ತಳೆ ಹಣ್ಣಿನ ಸಿಪ್ಪೆಯ ಸಹಾಯದಿಂದ ಒಂದು ಬಲೂನ್ ಅನ್ನು ಹೊಡೆದಾಕ್ಬೋದಂತೆ. ಸೊ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಟ್ರೈ ಮಾಡಿ ನೋಡೋಣ. ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ನಮಗೆ ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಒಂದು ಬಲೂನು, ನಂತರ ಕಿತ್ತಳೆ ಹಣ್ಣಿನ ಸಿಪ್ಪೆ ಇದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ನಂತರ ನಾನೀಗ ಬಲೂನ್ ಅನ್ನು ಸ್ವಲ್ಪ ದೊಡ್ಡ ಮಾಡ್ಕೋತೀನಿ, ನನಗೆ ಎಷ್ಟು ಬೇಕು ಅಷ್ಟು. ಇಷ್ಟು ದೊಡ್ಡದು ಸಾಕು ಸ್ನೇಹಿತರೆ. ನಾನೀಗ ಬಲೂನ್ನ ಬಾಯನ್ನು ಕಟ್ಟಿ ಹಾಕ್ಕೊಳ್ತೀನಿ. ಇವಾಗ ನಾನು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಬಲೂನ್ ಬಲಿ ಹಿಂಡ್ತೀನಿ. ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಫ್ರೆಂಡ್ಸ್. ನಾನು ಒಂದೇ ಸಲ ಸಿಪ್ಪೆಯನ್ನು ಹಿಂಡಿರೋದು ಫ್ರೆಂಡ್ಸ್, ಅದಕ್ಕೆ ಅಷ್ಟಕ್ಕೆ ಹೊಡೆದೋಯಿತು. ಈ ಎಕ್ಸ್ಪೆರಿಮೆಂಟ್ ನಿಜವಾಗ್ಲೂ ವರ್ಕ್ ಆಗುತ್ತೆ, ನೀವು ಇದನ್ನು ಟ್ರೈ ಮಾಡಿ ನೋಡಿ. ಗಾಯ್ಸ್, ಈ ಎಕ್ಸ್ಪೆರಿಮೆಂಟ್ ಮಾಡುವಾಗ ಬಲೂನ್ನ ಕೆಳಭಾಗದ ಬಲಿ ಸಿಪ್ಪೆಯನ್ನು ಹಿಂಡಬೇಡಿ, ಯಾಕಂದರೆ ಬಲೂನ್ನ ಮೇಲ್ಭಾಗ ಹಾಗೂ ಕೆಳಭಾಗ ತುಂಬ ರಫ್ ಆಗಿರುತ್ತೆ, ಅಂದರೆ ದಪ್ಪ ಜಾಸ್ತಿ ಇರುತ್ತೆ. ಸೊ ಬಲೂನ್ ಹೊಡೆಯಲ್ಲ. ನಾನು ಮೊದಲಿಗೆ ಇದೇ ರೀತಿ ಟ್ರೈ ಮಾಡಿದೆ, ನಂತರ ಮಧ್ಯಭಾಗದಲ್ಲಿ ಟ್ರೈ ಮಾಡಿದೆ, ಆವಾಗ ಬಲೂನ್ ಹೊಡೆದೇ ಹೋಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಂಡು ಆಲ್ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.